ಇದೆ. ಅನಿಲನ್ ಅವರು ಕಾಂಗ್ರೆಸ್ ಹೈಕಮಾಂಡ್, ಮೊನ್ನೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಜಿಲ್ಲೆಯ ಎಲ್ಲ ಅನಿಲನ್ ಅವ್ರನ್ನ ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಅನಿಲನ ಬಗ್ಗೆ ನನ್ನ ಬಗ್ಗೆ ನಿಮಗೆಲ್ಲ ಆಲ್ರೆಡಿ ಗೊತ್ತಿರೋ ವಿಷಯ ಅಂತ ಮೀಡಿಯಾವ್ರಿಗೂ ಗೊತ್ತು, ಪತ್ರಕರ್ತರಿಗೂ ಗೊತ್ತು, ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಅನಿಲನ್ನ ಅಂದ್ರೆ ಏನು ಪುತ್ತೂರು ಮುಂಚೆ ಅಂದ್ರೆ ನಾವಿಬ್ರು ಒಂದೇ ಇದೆ, ಒಂದೇ ಹೊಟ್ಟೆ ನಾನು ಹುಟ್ಟಿರೋದು, ಆದ್ರೆ ಹೃದಯ ಬೇರೆ ಬೇರೆ ಇರ್ತದೆ. ಅಂದ್ರೆ ಒಳಗಡೆ ಎರಡು ಹೃದಯ ಒಂದೇ ನಾನು ಗೊತ್ತಿರೋದು. ಅನಿಲನ್ನ ಕ್ಯಾಂಡಿಡೇಟ್ ಆಗಿದ್ರೆ ಅವ್ರಿಗೋಸ್ಕರ ಪ್ರಚಾರ ಮಾಡ್ತಾ ಇದ್ದೀನಿ. ಇನ್ನು ಮುಳ್ಬಾಗ ತಾಲೂಕಲ್ಲಿ 553 ಮತಗಳಿದ್ದಾವೆ, ಗ್ರಾಮ ಪಂಚಾಯತಿ ಸದಸ್ಯರು ಮಾಡಿದ್ರು ಎಲ್ಲ ಟೋಟಲ್ ಆಗಿ 553ರಲ್ಲಿ ಮ್ಯಾಕ್ಸಿಮಮ್ ಆಗಿ ನಮ್ಮ ಕೈಯಲ್ಲಿ ಏನಾಗುತ್ತೋ, ನಮ್ಮ ಶಕ್ತಿ ಏನಿದೆಯೋ ಆ ಓಟಲ್ ಅಂತ ಅನಿಲನ್ನ ಅವ್ರಿಗೆ ಆಗ್ಸೋದಕ್ಕೆ ಪ್ರಯತ್ನ ಮಾಡಿ ಮಾಡಿಸ್ತಾರೆ. ಈಗ ಲಾಸ್ಟ್ ಟೈಮ್ 7 ಜನ ಎಮ್ ಎಲ್ ಎ ಇದ್ದು ಸರ್ಕಾರವನ್ನು ಅವಾಗ ಆಗಿಲ್ಲ ಕರೆಕ್ಟ್. ಆವತ್ತು ಕೆಲವು ಕಾರಣಾಂತರಗಳಿಂದ ಅನಿಲನ್ನ ಎಲೆಕ್ಷನ್ ನಡೆಸಿದವರೆ ಅನಿಲನ ಕೈ ಬಿಟ್ಬಿಟ್ಟು ದೂರ ಹೋಗ್ತಾರೆ. ಆವಾಗ ಏನಾಯ್ತು, ಎಲ್ಲರೂ ರಿವರ್ಸ್ ಆದರು. ರಿವರ್ಸ್ ಆದಾಗ ಅನಿಲನ್ನ ಸೋಲೋದಕ್ಕೆ ಕಾರಣ ಆಯ್ತು. ಇವತ್ತೇನಾಗಿದೆ, ಇವತ್ತು ಬಾಗೇಪಲ್ಲಿ ಸುಬ್ಬಾರೆಡ್ಡಿ, ಗೌರಿಬೆದ್ನೂರು, ಶಿವಶಂಕರ ರೆಡ್ಡಿ ಅಣ್ಣ ಅವರು, ನಮ್ಮ ಶುಲ್ಗಡ್ಡ ಭೀಮನೆಪ್ಪನ ಅವರು, ಚಿಂತಾಮಣಿ ಡಾಕ್ಟರ್ ಸುಧಾಕರ್ ಅವರು, ರಮೇಶ್ ಕುಮಾರ್ ಸ್ವಾಮಿಗಳು, ಕೋಲಾರ ಶ್ರೀನಿವಾಸ್ ಗೌಡರು, ಮಾಲೂರು ನಂಜೇಗೌಡರು, ಕೆಜೆ ಪ್ರಭುಪಾ ಶಶಿಧರು, ಎಸ್ ಎನ್ ನಾರಾಯಣ ಸ್ವಾಮಿ ಅವರು, ಈ ಕಡೆ ನಾನು ಅವ್ರ ಜೊತೆಗಿದ್ದೀನಿ. ನಾವೆಲ್ಲ ಜೊತೆಗಿದ್ದು ಈ ಸಲ ಎಲ್ಲ ಒಗ್ಗಟ್ಟಾಗಿ ಪ್ರಮಾಣದಲ್ಲಿ ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಯಾವುದೇ ಕಾರಣಕ್ಕೂ ನಾವು ಗೆಲ್ಲೇಬೇಕು ಅಷ್ಟೇ ನಮ್ಮದು, ಆ ಕಾನ್ಸೆಪ್ಟಲ್ಲಿ ಮಾಡ್ತಾಯಿದ್ದೀವಿ. ಚಂದ್ರಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಹೋಗೋದ್ರಿಂದ ಏನಾದರೂ, ಚಂದ್ರಾರೆಡ್ಡಿ ನಮ್ಮ ಆತ್ಮೀಯ ಅಣ್ಣ ತಮ್ಮಂದಿರು ನಾವೆಲ್ಲ, ನಾವು ಅನಿಲನ್ ಅವರೆಲ್ಲ ಒಂದೇ ಜೊತೆಯಲ್ಲಿದ್ದವರು. ಚಂದ್ರಾರೆಡ್ಡಿ ಅವರು ಏನಕ್ಕೆ ಕಾಂಗ್ರೆಸ್ ಹೋಗೋದು ನನಗೆ ಗೊತ್ತಿಲ್ಲ. ಆದರೆ ಚಂದ್ರಾರೆಡ್ಡಿ ಅಣ್ಣವರು ಹೇಳಿದ್ರು ಅನಿಲನ್ನ ರೆಕಮೆಂಡ್ ಮಾಡ್ಬಿಡು, ನಾನು ನ್ಯೂಟ್ರಲ್ ಆಗ್ತೀನಿ, ಅನಿಲನ್ನ ಟಿಕೆಟ್ ಕೊಡಿಸ್ಬಿಡಿ ನೀವೆಲ್ಲ, ಅನಿಲನ್ನ ಹೆಸರು ರೆಕಮೆಂಡ್ ಮಾಡ್ಬಿಡ್ರಿ ನೀವು, ನಾನು ನನಗೆ ಬೇಡ, ಬೇಕಂದ್ರೆ ಬೇರೆಯವ್ರಿಗೆ ಸಿಗ್ಬಾರ್ದು, ಸಿಕ್ಕಿದ್ರೆ ನನಗೆ ಸಿಗಬೇಕು ಇಲ್ಲ ಅನಿಲ್ ಸಿಗಬೇಕು ಅಂದರು. ಮಾರನೇ ದಿವಸ ಫೋನ್ ಮಾಡಿ ಅವರೇ ಹೇಳಿದ್ರು ನನಗೆ, ನಾನು ಡ್ರಾಪ್ ಆಗ್ತೀನಿ, ಅನಿಲನ್ನ ಕೊಡಿಸ್ಬಿಡ್ರೆ ಟಿಕೆಟ್ ಕೊಡ್ತು. ಅವಾಗ ಸಿಂಗಲ್ ನೇಮ್ ಆಯಿತು, ಇಲ್ಲಾಂದ್ರೆ ಸಿಂಗಲ್ ನೇಮ್ ಆಗ್ತಾ ಇರಲಿಲ್ಲ. ಅನಿಲ್ ಅನ್ನೋದು ಚಂದ್ರಾರೆಡ್ಡಿದು ಫೈಟಲ್ಲಿ ಇದ್ದಿದ್ದು, ಚಂದ್ರಾರೆಡ್ಡಿಯವರೇ ನ್ಯೂಟ್ರಲ್ ಆಗ್ತೀನಿ ಅಂತ ಹೇಳಿದ ಮೇಲೆ ಅವ್ರು ಸಿಂಗಲ್ ನೇಮ್ ಆಗಿದ್ದು. ಚಂದ್ರಾರೆಡ್ಡಿ ಅವ್ರು ಏನಕ್ಕೆ ಹೋದ್ರು ಅಂತ ನನಗೆ ಗೊತ್ತಿಲ್ಲ. ಒಳ್ಳೆ ಆತ್ಮೀಯರು, ಹೋಗ್ಬಿಟ್ಟು ಅಲ್ಲಿ ಸೇರಿಬಿಟ್ಮೇಲೆ ನನಗೆ ಫೋನ್ ಮಾಡಿದ್ರು ಬಿ ಜೆ ಪಿಗೆ ಹೋಗ್ಬಿಟ್ಟೆ ನಾನು ಅಂತ. ಏನೋ ನಾನು ಇನ್ನಿಷ್ಟ ಅದಕ್ಕೆ ಮುಂಚೆ ನಾನು ಫೋನ್ ಮಾಡಿ ಹೇಳಿದೆ, ಎಲ್ಲೂ ಹೋಗ್ಬೇಡ್ರಿ, ಸುಮ್ಮನೆ ಇರ್ರಿ, ನಾನು ಮಾತಾಡ್ತೀನಿ, ಸಾಯಂಕಾಲ ಬರ್ತೀನಿ. ಸಾಯಂಕಾಲ ಸಿಕ್ಕಿದ್ರು 3 ಗಂಟೆಗೆ ಅಂದಿದ್ದೆ, 3 ಗಂಟೆಗೆ ಫೋನ್ ಮಾಡಿ ಬಿ ಜೆ ಪಿಗೆ ಸೇರ್ಬಿಟ್ಟಿದ್ರಿ ಅಂತ ಹೇಳಿದ್ರು. ಆಯ್ತು ಸುಮ್ಮನೆ, ಒಳ್ಳೆ ಆತ್ಮೀಯರು ಎಲ್ಲಿದ್ರು ಅವ್ರು ಚೆನ್ನಾಗಿಲ್ಲ ಅಷ್ಟೇ. ಆಪರೇಷನ್ ಬಿ ಜೆ ಪಿ ಆತ ನಡೀತಾ ಇದೆ ಸರ್, ಆಪರೇಷನ್ ಕಮಲ ಅಂತ ಹೇಳ್ತಾ ಇದ್ರೆ ಇಡೀ ಜಿಲ್ಲೆ ಪೂರ್ತಿ ಎಲ್ಲ ಆಪರೇಷನ್ ಕಮಲನ್ನ ಮಾಡ್ಕೊಳ್ಳಿ, ಆಮೇಲೆ ಆಪರೇಷನ್ ಜೆ ಡಿ ಎಸ್ ಅನ್ನ ಮಾಡ್ಕೊಳ್ಳಿ, ಯಾವುದನ್ನ ಮಾಡ್ಕೋಬಹುದು ಅವರು. ನಾ ಯಾರ ಬಗ್ಗೆನೂ ಕಾಮೆಂಟ್ ಮಾಡಲ್ಲ, ಯಾರ ಬಗ್ಗೆನೂ ಮಾತಾಡಲ್ಲ. ನಮಗೆ ಬೇರೆಯವ್ರ ಬಗ್ಗೆ ನಮಗೆ ಮಾತಾಡಲಿಕ್ಕೆ ಟೈಮ್ ಇಲ್ಲ. ನಾವು ಚುನಾವಣೆಯಲ್ಲಿ ಗೆಲ್ಲಬೇಕು, ಅದಕ್ಕೆ ಏನು ರಣತಂತ್ರ ಮಾಡ್ಕೋಬೇಕು, ನಾವು ಯಾವ ರೀತಿಯಲ್ಲಿ ಗೆಲ್ಲಬೇಕು, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಮುನ್ಸಿಪಾಲಿಟಿ ಮೆಂಬರ್ಸ್ನ ಯಾವ ರೀತಿಯಲ್ಲಿ ನಾವು ಮಾತಾಡ್ಕೋಬೇಕು, ಆ ಓಟನ್ನು ಹೆಂಗೆ ಹಾಕ್ಸ್ಕೋಬೇಕು ಅನ್ನೋದೇ ನಮ್ಮ ಗುರಿ ಇದೆ. ಅವ್ರ ಆಪರೇಷನ್ಸ್ ಎಲ್ಲ ಇರಲಿ, ಆಪರೇಷನ್ ಸಕ್ಸಸ್ ಆಗುತ್ತೆ, ಇಲ್ಲ ಆಪರೇಷನ್ ಫೈಲರ್ ಆಗುತ್ತೆ, ಆಮೇಲೆ ಎಮ್ ಎಲ್ ಎ ಎಮ್ ಪಿ ಎಲೆಕ್ಷನ್ ಕಿಂಗ್ ಮೇಕರ್ ಆಗಿದೆ, ಈ ಎಲೆಕ್ಷನ್ ಆಗ್ತೀವಿ ಖಂಡಿತವಾಗ್ಲೂ. ನಾವೆಲ್ಲ ಏನು ಇವತ್ತು ನಮ್ಮ ಗೌರಿಬೆದ್ನೂರಿಂದ ಹಿಡ್ಕೊಂಡು ಮುಳ್ಬಾಗ್ಲವರೆಗೂ ಇದೀವಿ, ಮಾಲೂರವರೆಗೂ ಇದೀವಿ, ಕೆ ಜೆ ಪಿ ವರ್ಗ ಇದೀವಿ, ಎಲ್ಲರೂ ಬಂದ್ಬಿಟ್ಟು ನಾವು ಕಿಂಗ್ ಮೇಕರ್ಸ್ ಆಗ್ತೀವಿ, ಗ್ಯಾರಂಟಿ ಗೆಲ್ಸ್ತೀವಿ, ಅದರಲ್ಲೇ ಡೌಟ್ ಹೇಳಿದೀವಿ. ಯಾರಿಗೆ ನಮ್ಮ ಕೋನಪ್ರಡ್ಡಿ ಅವ್ರಿಗೆ ಓಟ್ ಹಾಕಕ್ಕೆ ಹೇಳಿದೀವಿ, ಆಮೇಲೆ ಡಾಕ್ಟರ್ ರಮೇಶ್ ಅವ್ರಿಗೆ ಹೇಳಿದೀವಿ, ಯಳವಳ್ಳಿ ರಮೇಶ್ ಅವ್ರಿಗೂ ನಾವು ಓಟ್ ಹಾಕಿದ್ದು ಹೇಳಿದೀವಿ ಜನಗಳಿಗೆ. ಅದನ್ನು ನಿಮ್ಗೆ ಹೇಳ್ತಾ ಇದ್ದೀವಿ, ಡಾಕ್ಟರ್ ರಮೇಶು, ಯಳವಳ್ಳಿ ರಮೇಶು, ಕೋನಪ್ರಡ್ಡಿ ಅವ್ರಿಗೂ ಸಪೋರ್ಟ್ ಮಾಡಿ.